ಕುಬೇರನನ್ನು ಪ್ರಕೃತಿ ಶಕ್ತಿಗಳ ರಾಜ ಎಂದು ಕರೆಯಲಾಗುತ್ತದೆ. ಕುಬೇರನು ಸಂಪತ್ತಿನ ದೇವರು ಎಂದು ಕೂಡ ಕರೆಯುತ್ತಾರೆ. ಲಕ್ಷ್ಮೀ ದೇವಿಯ ಮೂಲಕ ವಿಶ್ವದಲ್ಲಿ ಹರಡಿದ ಸಂಪತ್ತು ಕುಬೇರನ ವಶದಲ್ಲಿದೆ ಎನ್ನಲಾಗುತ್ತದೆ. ಹೀಗಾಗಿ ಹಿಂದೂಗಳು ತಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯ ಅಗತ್ಯವಿರುವಾಗ ಕುಬೇರನನ್ನು ಪ್ರಾರ್ಥಿಸಿರುತ್ತಾರೆ. ಹಣಕಾಸಿನಲ್ಲಿ ಎಷ್ಟೇ ಕಷ್ಟವಿದ್ದರೂ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿದ್ದನ್ನು ಕೊಡುವ ಶಕ್ತಿ ಕುಬೇರನಿಗಿದೆ. ಹಾಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನೆಯಲ್ಲಿ ಕೆಲಸದ ಸ್ಥಳದಲ್ಲಿ ಕುಬೇರ ಯಂತ್ರವನ್ನು ಇಡುತ್ತಾರೆ. ಇದನ್ನು ಇಟ್ಟರೆ ಏನೆಲ್ಲ ಲಾಭವಿದೆ ಮತ್ತು ಇದನ್ನು ಇಡುವುದು ಹೇಗೆ, ಅದನ್ನು ಯಾವ ಸ್ಥಳದಲ್ಲಿ ಇಟ್ಟರೆ ಸೂಕ್ತ ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕುಬೇರ ಯಂತ್ರವನ್ನು ಸಾಮಾನ್ಯವಾಗಿ ಬಹಳಷ್ಟು ಆಧ್ಯಾತ್ಮಿಕ ಜನರು ಬಳಸುತ್ತಾರೆ. ಅವರು ನಿಯಮಿತವಾಗಿ ಧ್ಯಾನ ಮಾಡುತ್ತಾರೆ. ಈ ಯಂತ್ರದ ಕೇಂದ್ರದ ಮೇಲೆ ನೀವು ಕಣ್ಣು ಹಾಕಿದ ಕ್ಷಣದಲ್ಲಿ ಶಕ್ತಿಯು ನಿಮ್ಮೊಳಗೆ ಹರಿಯಲು ಪ್ರಾರಂಭಿಸುತ್ತದೆ. ಕುಬೇರ ಯಂತ್ರವು ನೀವು ಎದುರಿಸುತ್ತಿರುವ ಅಡೆತಡೆಗಳನ್ನು ಮುರಿಯುತ್ತದೆ. ಈ ಯಂತ್ರದ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಹಣಕಾಸಿನ ಅಡೆತಡೆಗಳನ್ನು ಕೂಡ ನಿವಾರಿಸಬಹುದು. ಕುಬೇರ ಯಂತ್ರವು ಹಣಕಾಸನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನೀವು ಈ ಯಂತ್ರವನ್ನು ನಂಬಬೇಕು ಮತ್ತು ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸುವುದನ್ನು ಮುಂದುವರಿಸಬೇಕು. ನಿಮ್ಮ ಹಳೆಯ ಆದಾಯದ ಮೂಲಗಳು ಸ್ಥಗಿತಗೊಂಡಿದ್ದರೆ ಈ ಯಂತ್ರವು ಹೊಸ ಹಣಕಾಸಿನ ಅವಕಾಶಗಳು ಮತ್ತು ಮೂಲಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರುವುದು. ಈ ಯಂತ್ರವು ಹೊಸ ಅವಕಾಶಗಳು ಮತ್ತು ಆರ್ಥಿಕ ಲಾಭಗಳನ್ನು ಮಾತ್ರವಲ್ಲದೆ ಉಳಿತಾಯವನ್ನು ಕೂಡ ಉತ್ತೇಜಿಸುತ್ತದೆ. ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರೂ ತಾವು ಗಳಿಸಿದ ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಯಂತ್ರವನ್ನು ನೀವು ಉಪಯೋಗಿಸಿದಲ್ಲಿ ನೀವು ಹೆಚ್ಚು ಹಣವನ್ನು ಉಳಿಸಬಹುದು. ಈ ಯಂತ್ರದಿಂದ ಸಂಪತ್ತನ್ನು ಸಂಗ್ರಹಿಸುವುದು ಕೂಡ ಸಾಧ್ಯವಾಗುತ್ತದೆ. ನೀವು ವಾಣಿಜ್ಯ ಉದ್ಯಮಿಯಾಗಿದ್ದರೆ ನಿಮ್ಮ ಜೀವನದಲ್ಲಿ ಈ ಯಂತ್ರವನ್ನು ಹೊಂದಿರುವುದು ನಿಮಗೆ ಮುಖ್ಯವಾಗಿದೆ. ಏಕೆಂದರೆ ಇದು ಅವರ ಸ್ವಂತ ಬಾಸ್ಗಳು ಅಥವಾ ಅವರ ಅಡಿಯಲ್ಲಿ ಜನರನ್ನು ಹೊಂದಿರುವವರಿಗೆಂದು ರಚಿಸಲಾಗಿದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನೇ ಕಾಣುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಕುಬೇರ ಯಂತ್ರವನ್ನು ಬಳಸಿದರೆ ಒಂದೆರಡು ದಿನಗಳಲ್ಲಿ ವಿಷಯಗಳು ಸುಧಾರಿಸಲು ಪ್ರಾರಂಭಿಸುತ್ತವೆ ಮತ್ತು ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನವು ಕೂಡ ಸುಧಾರಿಸುತ್ತದೆ. ಯಂತ್ರವನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಬಹಳ ಮುಖ್ಯವಾಗಿದೆ. ಕುಬೇರ ಯಂತ್ರವನ್ನು ನೀವು ಎಲ್ಲಿ ಬೇಕಾದರೂ ಇರಿಸಬಾರದು. ನೀವು ಈ ಯಂತ್ರವನ್ನು ಸರಿಯಾದ ಸ್ಥಳದಲ್ಲಿ ಇರಿಸದಿದ್ದರೆ ಅದರ ಪ್ರಯೋಜನಗಳನ್ನು ನೀವು ಪಡೆಯುವುದಿಲ್ಲ. ಯಂತ್ರವು ಕೆಲಸವೂ ಕೂಡ ಮಾಡುತ್ತಿಲ್ಲ ಎಂದು ನಿಮಗೆ ಅನ್ನಿಸುತ್ತದೆ. ಹಾಗಾದರೆ ಯಂತ್ರವನ್ನು ಯಾವ ಸ್ಥಳದಲ್ಲಿ ಇಡಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಹಾಗಾದರೆ ಯಂತ್ರವು ಅದನ್ನು ಇರಿಸಲಾಗಿರುವ ಅಥವಾ ಸ್ಥಾಪಿಸಿದ ಸ್ಥಳವನ್ನು ಶಕ್ತಿಯುತಗೊಳಿಸುವುದರಿಂದ ನೀವು ಅದನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಇಡಬೇಕಾಗುತ್ತದೆ. ನಿಮ್ಮ ಅಂಗಡಿಯಲ್ಲಿ ನೀವು ಪ್ರಗತಿಯನ್ನು ಬಯಸಿದರೆ ನೀವು ಅದನ್ನು ಪ್ರವೇಶ ದ್ವಾರದಲ್ಲಿ ಇರಿಸಬೇಕಾಗುತ್ತದೆ. ನೀವು ಕಚೇರಿಯನ್ನು ಹೊಂದಿದ್ದರೆ ನೀವು ಅದನ್ನು ಪ್ರವೇಶ ಅಥವಾ ಸ್ವಾಗತ ಪ್ರದೇಶದಲ್ಲಿ ಇರಿಸಬೇಕಾಗುತ್ತದೆ. ಕುಬೇರ ಯಂತ್ರದ ಮೇಲೆ ಸೂರ್ಯನ ಕಿರಣಗಳು ಬೀಳುವ ಕ್ಷಣ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನೀವು ಅನುಭವಿಸುತ್ತೀರಿ. ವಿಷಯಗಳು ಸರಿಯಾಗಲು ಸಮಯ ತೆಗೆದುಕೊಂಡರೆ ಈ ಯಂತ್ರವನ್ನು ಶಪಿಸಲು ಅಥವಾ ನಂಬದೇ ಇರಲು ಪ್ರಾರಂಭಿಸಬೇಡಿ. ಕೆಲವು ಸಮಸ್ಯೆಗಳು ಕಣ್ಮರೆಯಾಗಲು ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಸಮಸ್ಯೆ ನಿವಾರಣೆಯಾದಾಗ ಹಣದ ಹರಿವನ್ನು ಯಾವುದೂ ಕೂಡ ತಡೆಯುವುದಿಲ್ಲ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಕುಬೇರ ಯಂತ್ರವನ್ನು ಎಲ್ಲಿ ಇಟ್ಟರೆ ಉಪಯೋಗವಾಗುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.